ಕಳೆದ 90 ವರ್ಷಗಳಿಂದ ತಮ್ಮ ಹಿರಿಯರು ಬಾಳಿ ಬದುಕಿದ ಮನೆ. ಇದೀಗ ಗೀತಾ ಕಾಮತ್ ಎಂಬವರ ಪರವಾಗಿ ನ್ಯಾಯಾಲಯದ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ದೇಶಕ್ಕಾದು ಇದೀಗ ನಿವೃತ್ತಿ ಹೊಂದಿದ ಯೋಧನ ಕುಟುಂಬ ಸಹಿತ ಮತ್ತೊಂದು ಕುಟುಂಬ ಸೂರಿಲ್ಲದೆ ಬೀದಿಪಾಲಾದ ಘಟನೆ ಪಡುಬಿದ್ರಿಯ ಪಾಂದೆ ಎಂಬಲ್ಲಿ ನಡೆದಿದೆ. ಮಕ್ಕಳು ಖುಷಿ ಖುಷಿಯಾಗಿಯೇ ಮನೆಯಿಂದ ಶಾಲೆಗೆ ಹೋಗಿದ್ದಾರೆ. ಕೆಲಸಕ್ಕೆ ಹೋಗುವವರು ತಯಾರಿಯಲ್ಲಿದ್ರು. ಆಗ ಮನೆಯಂಗಳಕ್ಕೆ ಕಾನೂನು ಪಾಲಕರೊಂದಿಗೆ ಆಗಮಿಸಿದ ನ್ಯಾಯಾಲಯದ ಪ್ರತಿನಿಧಿಗಳು ನ್ಯಾಯಾಲಯದ ತೀರ್ಪು ದೂರುದಾರೆ ಗೀತಾ ಕಾಮತ್ ಪರವಾಗಿ ಬಂದಿದೆ. ನೀವು ಮನೆ ಖಾಲಿ ಮಾಡಿ ಎಂಬ ಮಾತು ಅವಳಿ ಕುಟುಂಬಗಳಿಗೆ ಆಘಾತ ನೀಡಿದೆ. ಬಹಳಷ್ಟು ವರ್ಷಗಳಿಂದ ದೇವಕಿ ಪೂಜಾರಿ ಹಾಗೂ ದೇವಕಿ ಜೋಗಿ ಕುಟುಂಬದ ವಿರುದ್ಧ ಮನೆ ಖಾಲಿ ಮಾಡುವಂತೆ ಗೀತಾ ಕಾಮತ್ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಈ ಕುಟುಂಬಗಳ ಹಿರಿಯರ ಕಾನೂನು ಮಾಹಿತಿ ಕೊರತೆಯಿಂದಾಗಿ ಡಿಕ್ಲರೇಷನ್ನಿಂದಾಗಿ ಈ ಜಾಗ ತಮ್ಮ ಸ್ವಂತ ಆಗುವ ಸಂದರ್ಭದಲ್ಲಿ ಮುಂದುವರಿಯದೇ ಇದ್ದುದರಿಂದ ಇದೀಗ ಈ ಕುಟುಂಬ ಸೂರು ಕಳೆದುಕೊಳ್ಳುವಂತಾಗಿದೆ. ಈ ಬಗ್ಗೆ ಮಾತನಾಡಿದ ಮನೆಯ ಸದಸ್ಯೆ ಸುರೇಖಾ ಜೋಗಿ ಎಂಬುವರು, ನ್ಯಾಯಾಲಯದ ತೀರ್ಪನ್ನ ಗೌರವಿಸುತ್ತೇವೆ, ಆದರೆ ದೂರುದಾರೆ ಗೀತಾ ಕಾಮತ್ ನ್ಯಾಯಾಲಯಕ್ಕೆ ತಪ್ಪು ದಾಖಲೆ ನೀಡಿದಲ್ಲದೆ ಆ ಜಾಗವನ್ನು ಸರ್ವೆ ನಡೆಸುವುದಕ್ಕೂ ಅವಕಾಶ ನೀಡದೆ ಇದೀಗ ನಮ್ಮ ಕುಟುಂಬವನ್ನು ಬೀದಿಪಾಲು ಮಾಡಿದ್ದಾರೆ. ಮಳೆ ಸುರಿಯುತ್ತಿದ್ದು ನಮ್ಮ ಮುಂದಿನ ಬದುಕು ಹೇಗೆ ಎಂಬುದು ನಮಗೆ ತಿಳಿಯುತ್ತಿಲ್ಲ. ನಮ್ಮ ಈ ಕಷ್ಟ ಕಾಲದಲ್ಲಿ ನೆರವಿಗೆ ಚುನಾವಣೆಯ ಸಂದರ್ಭ ಸಾಲುಕಟ್ಟಿ ಮನೆ ಬಾಗಿಲು ಬಳಿ ಬರುತ್ತಿದ್ದ ಯಾವುದೇ ಜನಪ್ರತಿನಿಧಿಗಳು ಇತ್ತ ತಲೆ ಹಾಕಿಲ್ಲ. ಮನೆಯ ಒಳಗಿದ್ದ ಬಟ್ಟೆ ಬರೆ ಸಹಿತ ಇತರ ಸಾಮಗ್ರಿಗಳು ಮಳೆ ನೀರಲ್ಲಿ ನೆನೆಯುತ್ತಿದೆ. ನಮ್ಮ ನೆರವಿಗೆ ಬರುತ್ತಾರು ಎಂಬ ನಿರೀಕ್ಷೆಯಲ್ಲಿದ್ದ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಸಹಿತ ಅಧಿಕಾರಿಗಳು ನಾವು ಅಸಹಾಯಕರು ಎಂಬುದಾಗಿ ಕೈಚೆಲ್ಲಿದ್ದಾರೆ. ಬದುಕುವ ದಾರಿ ಕಾಣುತ್ತಿಲ್ಲ. ದೇವರು ಹೇಗೆ ನಡೆಸ್ತಾನೋ ಕಾಯಬೇಕಷ್ಟೇ ಎಂಬುದಾಗಿ ಕಣ್ಣೀರಿಡುತ್ತಾರೆ. ಬೀಗ ಬರ್ಬೋ ಬೇರೆ ಮನೆ ಒಂದು ಮತ್ತೆ ಅನ್ನೇಡೆ ಮೇಡ ಆತಿನ ತನ್ನೇ ಆಡಾತೀನಿ ಆಲ್ ಕಾಸು ತಿನ್ಪತ್ತಿನ ತಿನ್ಪನ್ ಮಂತೀನಿ ಕೆಲಸ ದೂರ ಆಕ್ರಮಣ ಮಂತೀನಿ ಗೊತ್ತಾಣತಿ ಸತ್ತಿಡ ಪೋಯಿನತ್ತು ಏರು ಏರ್ನ ಜಾಗ ಏರು ಏರುತ್ತೇನೆ ಕಿನಿಕಲ್ಲಿಗೆ ಒಂದು ಮಲ್ತೀನಿ ಕೋಟು ಪೋಯಿನ ಆಲ್ ಗೀತಾ ಕಾಮತ್ ಸಸ್ಯಕರ ಬಿಡಿದಿ ಗೀತಾ ಕಾಮತ್ ಆಲ್ ಮಲ್ತೀನಿ ಇತ್ಲ ಇದು ಒಂದು ರಡ್ಡಿ ಏರ್ ಏರ್ನ ಇಲ್ಲಿ ರಡ್ಡು ಒಂದು ದೇವಕ್ಕೆ ಜೋಗಿ ನಿಲ್ಲು ಒಂದು ದೇವಕ್ಕೆ ಪೂಜೆ ಆಡ್ತೀನಿ ಹಾಂ ಒಟ್ಟಿನಲ್ಲಿ ಸುದೀರ್ಘ ಅವಧಿಯಿಂದ ಬಾಳಿ ಬದುಕಿದ ಮನೆ ಇದೀಗ ಗೀತಾ ಕಾಮತ್ರವರ ಪರ ನ್ಯಾಯಾಲಯದಿಂದ ತೀರ್ಪು ಬಂದಿದ್ದು ಆಘಾತ ನೀಡಿದೆ. ಯೋಧನ ಕುಟುಂಬ ಸಹಿತ ಮತ್ತೊಂದು ಕುಟುಂಬ ಬೀದಿಪಾಲಾಗಿದ್ದು ನೊಂದ ಕುಟುಂಬಕ್ಕೆ ಅಧಿಕಾರಿಗಳು ಸಹಿತ ಜನಪ್ರತಿನಿಧಿಗಳು ಸಹಾಯ ಮಾಡಬೇಕಿದೆ. ಸುರೇಶ್ ಶರ್ಮಾ, ವಿಪೋ ನ್ಯೂಸ್, 24/7, ಪಡುಬಿದ್ರೆ.